ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ ಸರ್ ಅವರು ನಿನ್ನೆ ಬಂದುಬಿಟ್ಟು ಒಂದು ಮಾಧ್ಯಮ ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳು ಇಲ್ಲಿ ಹೊಸದಾಗಿ ರ್ಯಾಂಕ್ ಪಟ್ಟಿ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದರಿಂದ ಫ್ರೆಶರ್ಸ್ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ನಮ್ಮದು ರ್ಯಾಂಕಿಂಗ್ ಭಾಳಷ್ಟು ಬದಲಾವಣೆ ಆಗುತ್ತೆ ಅಂತ. ಇಲ್ಲಿ ರಿಪೋರ್ಟ್ಸ್ ಪ್ರಕಾರ ವರದಿ ತಗೊಂಡು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ರ್ಯಾಂಕ್ ಬದಲಾವಣೆ ಅಂತ ಯೋಚನೆ ಮಾಡಿ ಅವರು ರಿಪೋರ್ಟನ್ನು ಕೊಟ್ಟಿರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಟಾಪರ್ಸ್ ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿಗಳು 1000, 2000, 3000 ರ್ಯಾಂಕಿಂಗ್ ಒಳಗಿದ್ದಾರೆ ಟಾಪರ್ಸ್ ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳಿಗೆ ಹೊಡೆತ ಬೀಳಲ್ಲ, ಅವರ ರ್ಯಾಂಕು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಅಲ್ಪ ಮಟ್ಟದಲ್ಲಿ ಕೇವಲ ಒಂದು 5-10 ಅಷ್ಟೇ ಆದರೆ ಆಗ್ಬೋದು. ಅಲ್ಲಿ ನಿಮಗೆ ಉಳಿಯೋರೆ 4-5 ಜನ ಅಷ್ಟೇ ಬರ್ತಾರೆ 1000 ರ್ಯಾಂಕ್ ಒಳಗೆ ಅಂತ ಹೇಳಿದ್ದಾರೆ. ಅಲ್ಪ ಮಟ್ಟದಲ್ಲಿ ಮಾತ್ರ ಕುಸಿತ ಆಗುತ್ತೆ, ಒಂದು 4-5 ರ್ಯಾಂಕು ಅದನ್ನು ಮ್ಯಾಟರ್ ಆಗಲ್ಲ ಅನ್ಕೋತೀನಿ. ಬಟ್ ಭಾಳ ಯಾವುದೇ ಕಾರಣಕ್ಕೂ ಹೊಡೆತ ಬೀಳಲ್ಲ ಫ್ರೆಶರ್ಸ್ ವಿದ್ಯಾರ್ಥಿಗಳು, ಅದರಲ್ಲೂ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಅಂತೇಳಿ ಇಲ್ಲಿ ಅಶ್ವಥ್ ನಾರಾಯಣ ಸರ್ ಅವರು ತಿಳಿಸಿದ್ದಾರೆ. ಅದೇ ರೀತಿ ರಿಪೋರ್ಟಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಿಂದ ಫ್ರೆಶರ್ಸ್ ವಿದ್ಯಾರ್ಥಿಗಳು, ಅದೇ ರೀತಿ ಟಾಪರ್ಸ್ ವಿದ್ಯಾರ್ಥಿಗಳು ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ನಂತರ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಮೋರ್ ದೆನ್ 20K, 10-15K ಇದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಅಲ್ಪ ಮಟ್ಟದಲ್ಲಿ ಹೊಡೆತ ಬೀಳಬಹುದು. ಇನ್ನು 50,000 ಮೇಲಿದ್ದರಿಗೆ ಏನು ಆಗೋದಿಲ್ಲ ಅನ್ಕೋತೀನಿ. ಆಲ್ರೆಡಿ ರ್ಯಾಂಕ್ ಅವರು ಜಾಸ್ತಿ ಆಗಿದೆ. ಬಟ್ ಈ ಮಧ್ಯದಲ್ಲಿ ಇರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಖಂಡಿತ ಹೊಡೆತ ಬಿದ್ದೇ ಬೀಳುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.